ನಮಸ್ಕಾರ ವೀಕ್ಷಕರೇ, ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ಮಹಾರಾಷ್ಟ್ರದ ಅಥೆಂಟಿಕ್ ಆ್ಯಂಡ್ ಫೇಮಸ್ ರೆಸಿಪಿ ಆದಂಥ ಮಿಸಳ್ ಪಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಮಹಾರಾಷ್ಟ್ರದೇ ರೆಸಿಪಿ ಆದರೂ ಕೂಡ ಬೇರೆ ಭಾಗಗಳಲ್ಲಿ ಇದನ್ನು ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಲೈಕ್ ಕೊಲ್ಲಾಪುರಲ್ಲಿ ಇದಕ್ಕೆ ಕೊಲ್ಲಾಪುರಿ ಮಿಸಳ್ ಅಂತಾರೆ, ಇನ್ನು ಪುಣೆಗೆ ಹೋದರೆ ಇದಕ್ಕೆ ಪುಣೇರಿ ಮಿಸಳ್ ಅಂತಾರೆ, ಹಾಗೆ ಮುಂಬೈಯಲ್ಲಿ ಮುಂಬೈ ಸ್ಪೆಷಲ್ ಮಿಸಳ್ ಅಂತ ಸಿಗುತ್ತೆ. ಟ್ರೆಡಿಷ್ನಲಿ ಇದು ತುಂಬ ಸ್ಪೈಸಿ ಆಗಿರುವಂಥ ರೆಸಿಪಿ. ಹಾಗಾದ್ರೆ ಈ ಮಿಸಲ್ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಕುಕ್ಕರ್ನಲ್ಲಿ ಮೊಳಕೆ ಬಂದಿರೋ ಅಂತ 1 ಕಪ್ನಷ್ಟು ಮಡಿಕೆ ಕಾಳು, ಹಾಗೆ 1 ಕಪ್ನಷ್ಟು ಹೆಸರು ಕಾಳನ್ನ ಹಾಕೊಳ್ಳಿ. ಅದಕ್ಕೆ 1/2 ಚಮಚದಷ್ಟು ಉಪ್ಪು, ಹಾಗೆ 1/2 ಚಮಚದಷ್ಟು ಅರಶಿನ ಪುಡಿನ ಹಾಕಿ 5-7 ಕಪ್ಪಷ್ಟು ನೀರು ಹಾಕಿ ಇದನ್ನ 1 ವಿಸಿಲ್ಗೆ ಕುಕ್ಸ್ಕೋಬೇಕು. ಇಲ್ಲಿ ನಾನು 2 ಕಪ್ಪಿಗೆ 7 ಕಪ್ನಷ್ಟು ನೀರು ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಈ ರೆಸಿಪಿದೆ ಇನ್ನೊಂದು ಪಾರ್ಟ್ ಆದಂತ ರಸ, ಅಂದ್ರೆ ಬೇಸಿಕಲಿ ಇದು ಸಾರ್ ಇದ್ದಂಗೆ ಇರುತ್ತೆ. ಸೊ ನಾವು ಅದನ್ನು ಮಾಡಲು ಈ ನೀರನ್ನೇ ಉಪಯೋಗಿಸ್ತೀವಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನೆನಪಿರಲಿ, ನೀವು 1 ವಿಸಲ್ ಮಾತ್ರ ಕೂಗಿಸ್ಕೋಬೇಕು. ಇನ್ನೊಂದು ಕುಕ್ಕರಲ್ಲಿ 2 ಆಲೂಗಡ್ಡೆನ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ಸ್ಟೆಪ್ ಬಂದು ಆಪ್ಷನಲ್. ಇದನ್ನು ನಾವು ಯಾಕೆ ಬೇಯಿಸ್ಕೊತಾ ಇದ್ದೀವಿ ಅಂತಂದರೆ, ಆಲೂಗಡ್ಡೆ ಪಲ್ಯನ ಮಾಡಿ ಅದನ್ನು ಮಿಸಳ್ ಜೊತೆ ಸರ್ವ್ ಮಾಡ್ತಾರೆ. ಇದು ಆಪ್ಷನಲ್ ಸ್ಟೆಪ್, ನಿಮ್ಗೆ ಬೇಕಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. 1 ವಿಸಲ್ ಆದಮೇಲೆ ಮೊಳಕೆ ಕಾಳು ಚೆನ್ನಾಗಿ ಬಂದಿದೆ. ಈಗ ಇದರಿಂದ ನೀರನ್ನು ಸೋಸ್ಕೋಬೇಕು. ಕಾಳುಗಳು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು, ಹಾಗಾಗಿ ನಾವು 1 ವಿಸಿಲ್ ಮಾತ್ರ ಇದನ್ನು ಕೂಗಿಸ್ಕೊತಾ ಇದ್ದೀವಿ. ಈ ನೀರನ್ನು ಎಸೆಕ್ ಹೋಗಬೇಡಿ, ಇದನ್ನು ನಾವು ರಸ ಮಾಡೋದಕ್ಕೆ ಯೂಸ್ ಮಾಡ್ಕೋತೀವಿ. ಈಗ ನೆಕ್ಸ್ಟಿಗೆ ಈ ರೆಸಿಪಿ ಮೇನ್ ಪ್ರೊಸೀಜರ್ ಆದಂಥ ಗೂಡಾ ಮಸಾಲ, ಅಂದರೆ ಬೇಸಿಕಲಿ ಗರಂ ಮಸಾಲ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಮಸಾಲ ಪ್ರಿಪ್ರೇಷನ್ ಕೂಡ ಡಿಫ್ರೆಂಟ್ ಪಾರ್ಟ್ಸಲ್ಲಿ ವೇರಿ ಆಗುತ್ತೆ. ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ 2 ದೊಡ್ಡ ಚಮಚದಷ್ಟು ಹವೀಜ ಅಥವಾ ಧನಿಯಾ ಬೀಜಗಳನ್ನು ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ 2 ಚಕ್ರಮಗ್ಗೆ, 2 ಕಲ್ಲು ಹೂವು, 1 ಚಮಚನಷ್ಟು ಸೋಂಪು ಅಥವಾ ಬಡೆಸೊಪ್ಪು, 1 ದೊಡ್ಡ ಚಮಚದಷ್ಟು ಬಿಳಿ ಎಳ್ಳು, 1 ಇಂಚು ದಾಲ್ಚಿನಿ, 1/2 ಚಮಚೆ ಗಸಗಸೆ, 8-10 ಲವಂಗ, 2 ಏಲಕ್ಕಿ, 8-10 ಮೆಂತೆಕಾಳು, ಹಾಗೆ 1/2 ಚಮಚದಷ್ಟು ಕರಿಮೆಣಸು, 1 ದೊಡ್ಡ ಚಮಚದಷ್ಟು ಜೀರಿಗೆ, 1/2 ಕಪ್ನಷ್ಟು ಪೀಸ್ ಮಾಡಿಟ್ಕೊಂಡಿರುವಂಥ ಒಣಕೊಬ್ಬರಿ, ಮತ್ತು 8-10 ಕೆಂಪು ಮೆಣಸಿನಕಾಯಿನ ಹಾಕ್ಕೊಂಡು ಇದನ್ನು ಒಳ್ಳೆ ಸುವಾಸನೆ ಬರೋವರೆಗೂ ಹುರ್ಕೋಬೇಕು. ಇದಕ್ಕೆ 8-10 ಬೆಳ್ಳುಳ್ಳಿಗಳನ್ನು ಹಾಕಿ 1 ಇಂಚ್ನಷ್ಟು ಶುಂಠಿನ ಈ ರೀತಿ ಪೀಸ್ ಮಾಡ್ಕೊಂಡು ಹಾಕಿ, 1/2 ಚಮಚೆ ಅಚ್ಚುಕಾರದ ಪುಡಿನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಹುರ್ಕೋಬೇಕು. ನಾನಿಲ್ಲಿ ಒಣಕೊಬ್ಬರಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಈ ಮಸಾಲೆನ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿಟ್ಕೋಬೋದು. ಹಾಗಾಗಿ ಟ್ರೆಡಿಷ್ನಲಿ ಇದು ಸ್ಪೈಸಿ ರೆಸಿಪಿ ಆಗಿರೋದ್ರಿಂದ ನಾನಿಲ್ಲಿ ಖಾರ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬೇಕಂದರೆ ನೀವು ಕಡಿಮೆ ಕೂಡ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ನಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ರುಬ್ಕೊಂಡಾದ್ಮೇಲೆ ಗೂಡಾ ಮಸಾಲ ರೆಡಿ. ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು 1-1.5 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಈಗ ನಾವು ಮೊಳಕೆ ಕಾಳು ಪಲ್ಯನ ಮಾಡ್ಕೊಳ್ಳೋಣ. ಇದಕ್ಕಾಗಿ ಪ್ಯಾನ್ನಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1/2 ಚಮಚದಷ್ಟು ಸಾಸಿವೆ ಕಾಳು. ಸಾಸಿವೆ ಕಾಳು ಚಟಪಟ ಅಂದಮೇಲೆ ಅದಕ್ಕೆ 1/2 ಚಮಚದಷ್ಟು ಜೀರಿಗೆ ಹಾಕಿ, ಚುಟಿಕೆ ಇಂಗು ಹಾಕಿ, 1/4 ಚಮಚದಷ್ಟು ಅರಶಿನದ ಪುಡಿ ಹಾಕಿ, ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥ 2 ಈರುಳ್ಳಿನ ಹಾಕಿ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥ 2 ಟೊಮೆಟೋನ ಹಾಕಿ, ಹಾಗೆ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಕೂಡ ಬೇಯಿಸ್ಕೊಳ್ಳಿ. ಲೋ ಫ್ಲೇಮ್ ಮೇಲೆ ನೀವು ಟೊಮೆಟೊನ ಬೇಯಿಸ್ಕೋಬೇಕು. ಮುಚ್ಚಳನ ಮುಚ್ಚಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿರುವಂಥ ಮೊಳಕೆ ಕಾಳುಗಳನ್ನು ಹಾಕಿ ಈ ಮೊಳಕೆ ಕಾಳುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಕಪ್ನಷ್ಟು ನೀರು ಹಾಕಿ, ಹಾಗೆ 1/2 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಚ್ಚಳ ಮುಚ್ಚಿ ನೀರು ಹೋಗೋವರೆಗೂ ಇದನ್ನು ಬೇಯಿಸ್ಕೋಬೇಕು. ಈಗ 1 ದೊಡ್ಡ ಚಮಚದಷ್ಟು ಗೂಡಾ ಮಸಾಲನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮೊಳಕೆ ಕಾಳು ಪಲ್ಯ ರೆಡಿ. ನೆಕ್ಸ್ಟಿಗೆ ನಾವು ರಸ ಅಥವಾ ಕಟ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ಪ್ಯಾನ್ನಲ್ಲಿ 5-6 ದೊಡ್ಡ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ರೆಸಿಪಿ ಮಾಡುವಾಗ ನೀವು ಕಂಜೂಸಿ ಮಾಡೋಕ್ಕೆ ಹೋಗಬೇಡಿ, ಹಾಗೆ ನಿಮ್ಮ ಡಯಟನ್ನು ಮರ್ತುಬಿಡಿ. ಯಾಕೆಂದರೆ ನೀವು ಎಷ್ಟು ಎಣ್ಣೆ ಜಾಸ್ತಿ ಹಾಕ್ತಿರೋ ಅಷ್ಟೇ ಟೇಸ್ಟಿಯಾಗಿ ಈ ರೆಸಿಪಿ ಬರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಚಮಚದಷ್ಟು ಸಾಸಿವೆ ಹಾಕಿ, 1/2 ಚಮಚದಷ್ಟು ಜೀರಿಗೆ ಹಾಕಿ,
ಸ್ವಲ್ಪ ಇಂಗು ಹಾಗೆ ಅರ್ಧ ಚಮಚೆಷ್ಟು ಅರಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಇಟ್ಟು 5-6 ಚಮಚೆಯಷ್ಟು ಗೋಡಾ ಮಸಾಲನ ಇದಕ್ಕೆ ಹಾಕುತ್ತಾ ಇದ್ದೀನಿ. ನೀವೆಷ್ಟು ಖಾರ ತಿಂತೀರೋ ಅದರ ಅಕಾರ್ಡಿಂಗ್ ನೀವು ಮಸಾಲನ ಹಾಕೋಬಹುದು. ಈ ಮಸಾಲೆಯನ್ನು ಎಣ್ಣೆಯಲ್ಲಿ 1 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕು. ಆದರೆ ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಇರಬೇಕು, ಇಲ್ಲಾಂದರೆ ಮಸಾಲೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. 1 ನಿಮಿಷ ಆದಮೇಲೆ ಮೊಳಕೆ ಬೇಯಿಸ್ಕೊಳ್ಳೋದಕ್ಕೆ ಏನು ನೀರು ಹಾಕೊಂಡಿದ್ವೋ ಆ ನೀರನ್ನು ಇಲ್ಲಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೊಡ್ಡ ಚಮಚೆಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು 10-12 ನಿಮಿಷದವರೆಗೂ ಲೋ ಫ್ಲೇಮ್ ಮೇಲೆ ಕುದಿಯೋದಕ್ಕೆ ಬಿಡಿ. 12 ನಿಮಿಷ ಆಗಿದೆ, ಈಗ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಹಾಗೆ ನೀವು ನೋಡಿದರೆ ಎಣ್ಣೆ ಕೂಡ ಸೈಡಲ್ಲೆಲ್ಲ ಸೆಟಲ್ ಆಗಿದೆ. ಹೀಗಾದರೆ ಇದು ಆಗಿದೆ ಅಂತ ಅರ್ಥ. ನಾನು ಇದರಲ್ಲಿನ ಸ್ವಲ್ಪ ಎಣ್ಣೆನ ತೆಗೆದು ಒಂದು ಬೇರೆ ಬೌಲಿಗೆ ಹಾಕೋತಾ ಇದ್ದೀನಿ. ಸರ್ವಿಂಗ್ ಮಾಡೋದಕ್ಕೆ ಇದು ಯೂಸ್ ಆಗುತ್ತೆ. ಮತ್ತೆ ಮುಚ್ಚಳನ ಮುಚ್ಚಿ ಇನ್ನೊಂದು 2 ನಿಮಿಷ ಇದನ್ನು ಲೋ ಫ್ಲೇಮ್ ಮೇಲೆ ಕುದಿಸ್ಕೊಂಡ್ಬಿಟ್ರೆ ನಿಮ್ಮ ರಸ ರೆಡಿ. ಇದನ್ನು ತೆಗೆದು ನೀವು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಎಣ್ಣೆ ಈ ರೀತಿ ಫ್ಲೋಟ್ ಆಗಬೇಕು, ಇದೇ ಈ ರೆಸಿಪಿ ಸ್ಪೆಷಾಲಿಟಿ. ಹಲವಾರು ಪ್ರದೇಶಗಳಲ್ಲಿ ಇದರ ಜೊತೆ ಆಲೂಗಡ್ಡೆ ಪಲ್ಯನ ಕೂಡ ಸರ್ವ್ ಮಾಡ್ತಾರೆ. ಹಾಗಾಗಿ ನಾವೀಗ ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಣ. ಇದಕ್ಕಾಗಿ ಒಂದು ಪ್ಯಾನ್ನಲ್ಲಿ 1 ಚಮಚೆಯಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದಮೇಲೆ ಅದಕ್ಕೆ 1/2 ಚಮಚೆಯಷ್ಟು ಸಾಸಿವೆ, ಜೀರಿಗೆ, ಚುಟ್ಕೆ ಇಂಗು ಹಾಗೆ ಅರಶಿನದ ಪುಡಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಮ್ಯಾಶ್ ಆಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿಬಿಟ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಸರ್ವ್ ಮಾಡೋ ಪ್ರೊಸೆಸ್ಸು ಸ್ಪೆಷಲ್ ಆಗಿದೆ. ಇದನ್ನು ಸರ್ವ್ ಮಾಡೋದಕ್ಕೆ ಮೊದಲಿಗೆ ಒಂದು ಬೌಲ್ನಲ್ಲಿ 2 ಚಮಚೆಯಷ್ಟು ಆಲೂಗಡ್ಡೆ ಪಲ್ಯನ ಹಾಕ್ಕೊಳ್ಳಿ. ಒಂದು 2 ಚಮಚೆಯಷ್ಟು ಮೊಳಕೆ ಪಲ್ಯನ ಹಾಕ್ಕೊಳ್ಳಿ. ಇದರ ಮೇಲೆ ಚಿಕ್ಕದಾಗಿ ಕತ್ತರಿಸ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಮಾಡಿಟ್ಕೊಂಡಿರುವಂಥ ಕಟ್ ಅಥವಾ ರಸಾನ ಹಾಕಿ ಇದರ ಮೇಲೆ 1 ಚಮಚೆಯಷ್ಟು ಮೊಳಕೆ ಕಾಳು ಪಲ್ಯನ ಹಾಕಿ ಮತ್ತೆ ರಸಾನ ಹಾಕಿ ಈಗ ಈ ರೆಸಿಪಿ ಮೇನ್ ಇಂಗ್ರೀಡಿಯಂಟ್ ಆದಂಥ ಫರ್ಸಾಣ್. ಲಾಕ್ಡೌನ್ ಆಗಿರೋದ್ರಿಂದ ನನಗೆ ಪ್ರಾಪರ್ ಫರ್ಸಾಣ್ ಸಿಕ್ಕಿಲ್ಲ. ಆದರೆ ಮಿಸಳಿಗಂತಾನೆ ಸ್ಪೆಷಲ್ ಫರ್ಸಾಣ್ ಬರುತ್ತೆ, ಅದನ್ನು ಯೂಸ್ ಮಾಡಿ ಫೈನಲಿ ಕತ್ತರಿಸ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಗಾರ್ನಿಶ್ ಮಾಡಿ. ಸಹಜವಾಗಿ ಇದನ್ನು ಪಾವ್ ಜೊತೆ ಸರ್ವ್ ಮಾಡ್ತಾರೆ. ಕೊನೆಯದಾಗಿ ನಾನು ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಸ್ಪೈಸಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬೈ ದಲ್ಲೇ.